ನಮಸ್ಕಾರ, ಮುಂಗಾರಿನ ಚೆಲುವೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಮೊದಲಿಗೆ ಜನಶ್ರೀ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ನಮ್ಮ ವೀಕ್ಷಕರಲ್ಲೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪ ನಮ್ಮ ಸ್ಟಾರ್ಗಳು, ಹೀರೋಗಳು, ಹೀರೋಯಿನ್ಗಳು ಹೆಂಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿ. ಸೊ ಅಂತಹ ಕ್ಯೂರಿಯಾಸಿಟಿಗೆ ನಾವಿವತ್ತು ಬ್ರೇಕ್ ಹಾಕ್ತಾ ಇರೋದು. ಯಾವ ರೀತಿ ಬ್ರೇಕ್ ಹಾಕ್ತಾ ಇದೀವಿ, ಎಸ್, ಅವರ ಒಂದು ಜೀವನ ಶೈಲಿಯನ್ನ ನಿಮ್ಗೆ ಪರಿಚಯ ಮಾಡಿಸೋದ್ರ ಮೂಲಕ ದೀಪಾವಳಿ ಹಬ್ಬವನ್ನ ಹೇಗೆ ಅವರು ಸೆಲೆಬ್ರೇಟ್ ಮಾಡ್ತಾರೆ, ದೀಪಾವಳಿ ಹಬ್ಬದಲ್ಲಿ ಅವ್ರು ಹೇಗೆಲ್ಲ ರೆಡಿ ಆಗ್ತಾರೆ, ಅವರು ಕೂಡ ನಮ್ ತರ ಪಟಾಕಿ ಹೊಡಿತಾರಾ, ಅದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ. ಸೊ ಅದಕ್ಕೆ ಅಂತಾನೆ ಇವತ್ತು ನಮ್ ಜೊತೆ ಮುಂಗಾರಿನ ಚೆಲುವೆ ಹೇಳ್ಬಿಟ್ಟಿದ್ದೀನಿ ನಾನು. ಮುಂಗಾರಿನ ಚೆಲುವೆ ನೇಹಾ ಶೆಟ್ಟಿನೇ ಇದಾರೆ, ಬನ್ನಿ ಅವರನ್ನ ವೆಲ್ಕಮ್ ಮಾಡ್ಕೊಂಡು ಅವರು ಹೇಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅವ್ರನ್ನ ಕೇಳ್ಬೇಡಂತೆ. ಅಲ್ಲ, ನೇಹಾ ಶೆಟ್ಟಿ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲಿಗೆ ನಿಮ್ಗೆ ದೀಪಾವಳಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಶ್ ಯು ದಿ ಸೇಮ್ ಅಂಡ್ ಟು ಎವ್ರಿಬಡಿ, ಯಾರೆಲ್ಲ ನೋಡ್ತಿದ್ದಾರೆ ಅವ್ರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ನಾನು ಹೇಳ್ದೆ ನಮ್ ವೀಕ್ಷಕರು ಪಾಪ ಕಾಯ್ತಾ ಇದಾರೆ, ನೇಹಾ ಶೆಟ್ಟಿ ಹೆಂಗಪ್ಪ ಈ ಸರಿ ಮುಂಗಾರು ಮಳೆ ಟೂ ನಲ್ಲಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ, ಸೊ ಅವ್ರು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ಬೋದು ದೀಪಾವಳಿ ಹಬ್ಬನ, ಏನೇನೆಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ ಹಬ್ಬ ಅಂದ್ರೆ ಅವರಿಗೆ ಅಂತ. ಆಗ ನಾನ್ ಜಸ್ಟ್ 19 ಇಯರ್ಸ್ ಓಲ್ಡ್, ಸೊ ಹಬ್ಬ ಅಂದ್ರೆ ಕ್ರ್ಯಾಕರ್ಸ್ ಒಂದೇ ಬರೋದಲ್ವಾ ಮೈಂಡ್ಗೆ ಫಸ್ಟ್ ಥಿಂಗ್. ಆದ್ರೆ ನಾನ್ ಚಿಕ್ಕವಳಿವಾಗ ನಂಗೆ ಕ್ರ್ಯಾಕರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಕ್ರ್ಯಾಕರ್ಸ್ ಬಸ್ ಮಾಡೋದು, ಸ್ಕೂಲ್ ಅಲ್ಲಿ ಕಾಯ್ತಾ ಇದ್ವಿ ಯಾವಾಗ ದೀಪಾವಳಿ ಹಬ್ಬ ಬರುತ್ತೆ ಅಂತ. ಹಾಲಿಡೇಸ್ ಸಿಗುತ್ತೆ, ಎಂಜಾಯ್ ಮಾಡ್ಬೋದು, ಹೊಸ ಬಟ್ಟೆ ಹಾಕೋಬಹುದು, ಕ್ರ್ಯಾಕರ್ಸ್ ಬಸ್ ಮಾಡ್ಬೋದು, ಇದೀ ಮನೆ ಲೈಟ್ 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 ಅಂತ ಅಂದ್ರೆ ದೀಪ ಹಚ್ಬೋದು. ಸೊ ದೀಪಾವಳಿ ಅಂದ್ರೆ ಒಂದು ಇಟ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ಫೆಸ್ಟಿವಲ್. ಇವಾಗ ಹೋಲಿ ಅದ್ರದೇ ಒಂದು ಅದ್ಭುತ ಇದೇ ಇದೆ, ಸೊ ಅದೇ ತರದಲ್ಲಿ ಇದ್ರದ್ದು ಹಂಗೆ ಇದೆ. ಸೊ ವಿ ಲೈಕ್ ದೀಪಾವಳಿ ಅಲಾಟ್ ಅಂಡ್ ಬೀಂಗ್ ಲೇಡೀಸ್, ಇವಾಗ ಗರ್ಲ್ಸ್ ಆಗ್ಬಿಟ್ಟು ನಮ್ಗೆ ಇನ್ನೂ ಜಾಸ್ತಿ ಇಷ್ಟ. ಯಾಕಂದ್ರೆ ಡ್ರೆಸ್ ರೆಡಿ ಆಗ್ಬೋದು, ಎಲ್ಲ ಚಿನ್ನದ ಗೋಲ್ಡ್ ಎಲ್ಲ ಹಾಕ್ಬೋದು. ನೀವು ನಾವು ಹೆಂಗ್ ರೆಡಿ ಆಗಿದೆ ಎಕ್ಸಾಕ್ಟ್ಲಿ. ಸೊ ಹಂಗೆ ನನ್ಗೆ ಚಿಕ್ಕದಿಂದಾನೇ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ. ಓಕೆ, ಸೂಪರ್. ಹಾಗೆ ಚಿಕ್ಕದ್ರಿಂದ ಇಷ್ಟ ಅಂತ ಹೇಳಿದ್ರಿ, ಸೊ ಇವಾಗ್ಲೂ ಕೂಡ ಪಟಾಕಿ ಹೊಡಿತಾರ ಹೇಗೆ? ಇಲ್ಲ, ಆಕ್ಚುಲಿ ಇವಾಗ ಸ್ಟಾಪ್ ಮಾಡಿದ್ದೀನಿ, ಯಾಕಂದ್ರೆ ನಾವು ದೊಡ್ಡವ್ರು ಆಗುವಾಗ ವಿ ರಿಯಲೈಸ್ ದಟ್ ದೀಪಾವಳಿ ಅಂದ್ರೆ ವಿ ನೀಡ್ ಟು ಬಿ ಕೇರ್ಫುಲ್ ಅಂಡ್ ಪೊಲ್ಯೂಷನ್ ದಟ್ ದಿಸ್ ಇದೆ. ಸೊ ನಾವು ಇವಾಗ ಒಂದು ಫ್ಯಾಮಿಲಿ ನೋಬಡಿ ಪ್ಲಸ್ ಕ್ರ್ಯಾಕ್. ಓಕೆ, ನಾರ್ಮಲಿ ನಾವು ಚಿಕ್ಕವರು ಇರ್ಬೇಕಾದ್ರೆ ಪಟಾಕಿ ಅಂತಂದ್ರೆ ಏನೋ ಒಂಥರ ಎಕ್ಸೈಟ್ಮೆಂಟ್, ಓ ಪಟಾಕಿಗಳು ಬರ್ತಾ ಇದೆ, ದೀಪಾವಳಿ ಹಬ್ಬ ಬರ್ತಾ ಇದೆ, ಸೊ ಇದೆಲ್ಲ ಮನೆಯಲ್ಲಿ ತಿಂಡಿಗಳು ಮಾಡ್ತಾರೆ, ಸೊ ಪಟಾಕಿ ಇಷ್ಟೊಂದು ಸಿಗುತ್ತೆ ನಮ್ಗೆ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅಂತದೇನಾದ್ರೂ ಒಂದು ನಾನು ದೀಪಾವಳಿ 10 ದಿವಸ ಮುಂಚೆನೆ ಅಪ್ಪಂಗೆ ಹೇಳ್ತಿದ್ದೆ ಪಟಾಕಿ ಬೇಕೇ ಬೇಕು. ನನ್ಗೆ ಜಸ್ಟ್ ದೀಪಾವಳಿ ಒಂದ್ ದಿವಸ ಮುಂಚೆ ಅಲ್ಲ, ಅದಕ್ಕಿಂತ ಮುಂಚೆನೆ ಬಂದಿರ್ಬೇಕು. ಅದೆಲ್ಲ ಮೇಳಗಳು ಇರ್ತಲ್ವಾ, ಸೊ ಎಲ್ಲ ಪಟಾಕಿಗಳ ಎಲ್ಲಾ ಕಡೆಯಿಂದಾನು ನಂಗೆ ತಗೊಂಬರ್ಬೇಕು. ದೊಡ್ಡ ಪ್ಯಾಕೆಟ್ ಅಲ್ಲಿ ಎಲ್ಲಾರ್ಗು ನಂಗೆ ಬೇಕು, ಅದು ನಂಗೊಬ್ಳಗಲ್ಲ, ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಇದಾರೆ ಅವ್ರೆಲ್ಲರಿಗೂ ಪಟಾಕಿ ಬೇಕು. ಸೊ ನಾ ಏನ್ ಮಾಡ್ತಿದ್ದೆ, ನಮ್ ಟೆರೆಸ್ ಅಲ್ಲಿ ನಮ್ಗೆ ಬಸ್ ಮಾಡಕ್ ಆಗ್ತಿರ್ಲಿಲ್ಲ, ಸೊ ಇಷ್ಟು ಗೋ ಅಪ್ ಟು ದ ಗೇಟ್. ಅಂಡ್ ನಂಗಿನ್ನು ನೆನಪಿದೆ, ಇಷ್ಟು ದೊಡ್ಡ ಪ್ಯಾಕೆಟ್, ನಾನು ಒಂದ್ ಪ್ಯಾಕೆಟ್, ನನ್ನ ತಂಗಿ ಒಂದ್ ಪ್ಯಾಕೆಟ್, ಇಷ್ಟು ದೊಡ್ಡ ದೊಡ್ಡ ಪ್ಯಾಕೆಟ್, ನನ್ನ ಡ್ರೈವರ್ಗಳು ಎರಡ್ ಪ್ಯಾಕೆಟ್, ಅದೆಲ್ಲ ಬಂದ್ರಲ್ಲಿ ಇಡ್ತಿದ್ವಿ. ಮಕ್ಳೆಲ್ಲಾರು ಬಂದ್ಬಿಟ್ಟು ನನ್ಕಿಂತ ಜಾಸ್ತಿ ನಂಗೆ ಅವ್ರು ಹೊಡಿಯೋದು ಇಷ್ಟ, ನಂಗೆ ಅಜ್ಜಿಸ್ ನೋಡ್ಬೇಕಷ್ಟೇ. ನಂಗೆ ಹೆದರ್ಕಿ ಭಯನೂ ಇರ್ತಿತ್ತು, ಆದ್ರೆ ಅವ್ರು ನೋಡಕ್ ಅದು ಜಾಸ್ತಿ ನಂಗೆ ಖುಷಿ ಬರ್ತಿತ್ತು. ಸೊ ರಾಕೆಟ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಆದ್ರೆ ನನ್ಗೆ ಮಾಡಕ್ ನಂಗೆ ತುಂಬಾ ಭಯ ಇತ್ತು. ಸೊ ನನ್ನ ಅಪ್ಪನ್ ಕರಿತಿದ್ದೆ, ಸೊ ಎಲ್ಲಾ ಲಾಸ್ಟ್ ರಾಕೆಟ್ ಮಾತ್ರ ಇಷ್ಟು ರಾಕೆಟ್ ಇರ್ತಾ ಇದೆ, ನನ್ನ ಅಪ್ಪನ್ ಕರಿತಿದ್ದೆ ಅದನ್ನ ಬಂದ್ಬಿಟ್ಟು ನೀವು ಹಚ್ಚಬೇಕು ಅಂತ. ಸೊ ಅದನ್ನ ಒಂದ್ ದಿವಸ ಹಚ್ತಾ ಇರುವಾಗ ಇಟ್ ವೆಂಟ್ ಟು ಸಂಬಡೀಸ್ ಹೌಸ್. ಆ ವರ್ಷ ದೀಪಾವಳಿ ನಂಗೆ ಇನ್ನೂ ನೆನಪಕ ಇದೆ. ನಾವು ಅದ್ ಯಾರಿಗೂ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಆಯ್ತು, ಅವ್ರ ಬಿಲ್ಡಿಂಗ್ ಅಲ್ಲಿ ಬ್ಲಾಸ್ಟ್, ಐ ಮೀನ್ ಅವ್ರದ್ದು ಬಾಲ್ಕನಿ ಅಲ್ಲಿ ಬ್ಲಾಸ್ಟ್ ಆಯ್ತು. ಅದನ್ನ ನೋಡ್ಬಿಟ್ಟು ನಾನು ಚಿಕ್ಕವಳು, ನನ್ಗೆ ಇನ್ನೂ ಭಯ ಆಗ್ಬಿಟ್ಟು ಎಲ್ಲಾನು ಇಲ್ಲ, ಇವತ್ತು ಪಟಾಕಿನೇ ಬೇರೆ, ಎಲ್ಲರೂ ಹೋಗಿ ಹೋಗಿ ಮನೆಗೆ ಹೋಗಿ ಅಂತ. ಮತ್ತೆ ಬಂದ್ಬಿಟ್ಟು ನಮ್ಗೆ ಬೈತಾರಲ್ವಾ, ನಾನು ನೋಡ್ಕೋಬೇಕು. ಆಗಿರ್ಲಿಲ್ಲ, ಅದಕ್ಕೆ ನಾನು ಅದಕ್ಕಿಂತ ಮುಂಚೆನೆ ಮನೆಗೆ ಹೋಗಿದ್ದೀನಿ, ನಾನೇನು ಆಗ್ಬಾರ್ದು ಅಂತ. ಸೊ ಯಾ ಅಂತದೆಲ್ಲ ಮಾಡಿದ್ದೀನಿ. ಓಕೆ, ನಿಮ್ಗೆ ಯಾವ್ದು ರಾಕೆಟ್ ಇಷ್ಟ ಅಂತ ಹೇಳುದು? ರಾಕೆಟ್ ಬಿಟ್ರೆ ಇನ್ಯಾವ್ದ್ಯಾವ್ದೆಲ್ಲ ಇಷ್ಟ ಆಗ್ತಿತ್ತು ನನ್ಗೆ? ಆನೆಸ್ಟ್ಲಿ ನಂಗೆ ಬಾಂಬ್ಸ್ ಅಂದ್ರೆ ತುಂಬಾ ಇಷ್ಟ. ನಾನೇ ಹೋಗ್ಬಿಟ್ಟು ಹತ್ತ ಓಡ್ ಬರ್ತಿದ್ದೆ, ಇವಾಗ ಕಷ್ಟ, ಇವಾಗ ನಂಗೆ ತುಂಬಾನೇ ಭಯ, ನಂಗೆ ಅದೆಲ್ಲ ಆಗಲ್ಲ. ಬಟ್ ಚಿಕ್ಕವಳಿರುವಾಗ ನಾನು ತುಂಬಾನೇ ಮಾಡ್ತೇನೆ. ಮತ್ತೆ ಅದ್ ಮಾಲೆ ಪಟಾಕಿ ಅಂತ ಬರುತ್ತೆ, ಅದನ್ನ ಇಡೀ ನಾವು ರೋಡದ ಇಟ್ಕೊಂಡು ನಾನೇ ಅದನ್ನ ಓಡ್ ಹೋಗ್ಬಿಟ್ಟು ಹಚ್ತಾ ಬರ್ತಿದ್ದೆ. ಸೊ ನಂಗೆ ತುಂಬಾ, ನಂಗೆ ಬಾಂಬ್ಸ್ ಅಂದ್ರೆ ತುಂಬಾ ಇಷ್ಟ, ರಾಕೆಟ್ ಅಂದ್ರೆ ಇಷ್ಟ. ನನ್ಗೆ ಅಗರ್ ಸಾರಿ ಸುಸುರ್ ಕಡ್ಡಿ ಅಂತ, ನಂಗೆ ಅದೆಲ್ಲ ಅಷ್ಟೊಂದು ಇದ್ದಿರ್ಲಿಲ್ಲ, ಅದೆಲ್ಲ ತುಂಬಾ ಕಾಮನ್ ಅನ್ಸ್ತಿತ್ತು ನನ್ಗೆ. ಅದಕ್ಕಿಂತ ಜಾಸ್ತಿ ಏನಾದ್ರೂ ನೋಟೋರಿಸ್ ಮಾಡ್ಬೇಕು ಅಂತ ನಾನು ಅಂತಾಳು. ಸೊ ಆತರದೆಲ್ಲ ಬೇರೆಯವ್ರಿಗೆ ಯಾವತ್ತಾದ್ರೂ ಪಟಾಕಿಗಳನ್ನ ಇಟ್ಕೊಂಡು ಸ್ವಲ್ಪ ಏನಾದ್ರೂ ತಂಟೆ ತರ್ಲೆ ಮಾಡಿದ್ದೆ ಏನಾದ್ರೂ ಇದೆ? ಬೇರೆಯವ್ರನ್ನ ಬಿಡಿ, ನಮ್ಮ ಅಮ್ಮನ ಜೊತೆನೆ ಬೇಡ ಬಿಡಿ, ಆಂಟಿ ನೋಡ್ತಾ ಇರ್ತಾರೆ.
ನೋಡಿದ್ರೆ ಬೈತಾರೆ, ಸಾಕಷ್ಟು ಮಾಡಿರೋದು ಯಾವ್ದೆಲ್ಲ ಇಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿ. ಬಟ್ ಹೌದು, ಅವ್ರನ್ನ ತುಂಬಾ ಎದುರಿಸ್ತಿದ್ದೆ ಅವ್ರಿಗೆಲ್ಲ, ನಮ್ಮ ಅಮ್ಮಂಗೆ ಏನೆಲ್ಲ ಇಷ್ಟ ಇಲ್ಲ ಅದರಲ್ಲೆಲ್ಲ ಎದುರಿಸ್ತಾ ಇದ್ದೆ ನಾನು. ಸೊ ಅಂತ ಒಂದು ನಮ್ಮ ಅಮ್ಮಂಗೆ ಹಾವು ಅಂದ್ರೆ ಆಗಲ್ಲ, ತುಂಬಾ ಹೆದರ್ಕೆ ಅವ್ರಿಗೆ. ಟಿವಿಯಲ್ಲಿ ನೋಡಿದ್ರೆ ಅವ್ರು ಚಾನೆಲ್ ಚೇಂಜ್ ಮಾಡ್ಬಿಡ್ತಾರೆ, ಅವ್ರಿಗೆ ಆಗಲ್ಲ ಅಷ್ಟು ಹೆದರ್ಕೆ. ಆದ್ರೆ ಪಟಾಕಿಯಲ್ಲಿ ಒಂದು ಹಾವುದು ಬರುತ್ತೆ, ಅದನ್ನ ಹಚ್ಚಿದ್ರೆ ಹಿಂಗ್ ಹೋಗುತ್ತೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ದಿವಾಲಿ ಹಬ್ಬಕ್ಕೆ ಒಂದು ಪ್ರೋಗ್ರಾಮ್ ಇನ್ ದ ನೈಟ್. ಸೊ ಆ ಡ್ಯೂರಿಂಗ್ ಆ ಪ್ರೋಗ್ರಾಮ್ ಅವ್ರು ಅಲ್ಲೇ ಕೂತಿದ್ರು, ನಾನು ಮೇಲಿಂದ ನಂಗೆ ಕಾಣಿಸುತ್ತೆ ಅವ್ರಲ್ಲಿ ಕೂತಿದ್ದಾರೆ ಅಂತ. ಸೊ ನಾನು ಏನ್ ಮಾಡಿದೆ, ನನ್ನ ಫ್ರೆಂಡ್ಸ್ ಗೆ ಹೇಳಿದೆ ನೀವು ಆ ಹೌದ್ ಅಲ್ಲಿ ಗೇಟ್ ಹತ್ರ ಇಡಿ. ಸೊ ಗೇಟ್ ಹತ್ರ ಇಟ್ಟರೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಅಲ್ಲಿಗೆ ಅಂತ. ಅದು ಹೋಯ್ತು ನನ್ನ ಲಕ್ಕಿಗೆ, ಆ ವರ್ಷ ಹೋಗ್ಬಿಟ್ಟು ಅವ್ರ ಹತ್ರ ಬರ್ಸ್ಟ್ ಆಗ್ಬಿಟ್ಟು ನಂಗೆ ಸರಿಯಾಗಿ ಬೈಗಳ ಸಿಕ್ಕಿ ಎಲ್ಲಾರು ಮುಂದ್ಗಡೆ ನಾನು ಹತ್ತು ಆ ವರ್ಷ ಅಂತೂ ನನ್ನ ಅದನ್ನೆಲ್ಲ. ಬಟ್ ಇಟ್ ವಾಸ್ ಫನ್ ಅಂದ್ರೆ ಆಸ್ ಎ ಕಿಡ್ ನಾನು ಅದನ್ನೆಲ್ಲ ಮಾಡಿದೀನಿ. ಸೊ ಪಾಪ ಅವ್ರ ಇವಾಗ ಅವ್ರು ನೋಡಿದ್ರೆ ಸರಿಯಾಗಿ ಹೋಗಿತಾ ಇರ್ತಾರೆ ನನ್ಗೆ. ಬಟ್ ಸಾರಿ ಅಮ್ಮ, ಅವಾಗೆಲ್ಲ ನನ್ ಚಿಕ್ಕವಳು ಅದನ್ನೆಲ್ಲ ಎಲ್ಲ ಆಸೆ ಇರುತ್ತೆ ಅಂತದೆಲ್ಲ ಮಾಡ್ಬೇಕು ಅಂತ. ಸೊ ಐಮ್ ಶೋರ್ ಎಷ್ಟೋ ಜನ ಅದೆಲ್ಲ ಮಾಡಿದ್ದಾರೆ. ಮಕ್ಳು ತಂಡ ಮಾಡಿದೆ ಇನ್ಯಾರು, ಏನು ಬೇಜಾರು ಮಾಡ್ಕೋಬೇಡಿ ಪಾಪ, ಅವರು ಏನಾಗಿತ್ತು ಅಂತ ಹೇಳ್ಬಿಟ್ಟಿದ್ದಾರೆ, ಬಿಟ್ಬಿಡಿ. ಪಾವಳಿ ಸಖತ್ ಫನ್ ಆಗಿದೆ ನಮಗೂ. ಸೊ ಶೇರ್ ಮಾಡ್ಕೊಳ್ತಾ ಇದಾರೆ ನೇಹಾ ಅವರು ಇನ್ನು ಏನೇನೆಲ್ಲ ಮಾಡಿದ್ರು ತುಂಟಾಟಗಳನ್ನ, ಜೊತೆಗೆ ಅವರ ಫಿಲ್ಮಿ ಜರ್ನಿ ಹೇಗಿತ್ತು ಅದನ್ನು ಕೂಡ ನಾನು ಕೇಳೋದಿದೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬೇಡ.